ಅಡುಗೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ, ದಕ್ಷಿಣ ಆಗ್ನೇಯದಲ್ಲಿ ದರ್ಪಣ ಅಂದರೆ ಕನ್ನಡಿ ಇದ್ದಲ್ಲಿ ನಮ್ಮ ಮನೆಗೆ ದುರಂತವು ಕಟ್ಟಿಟ್ಟ ಬುತ್ತಿಯಂತೆ. ತಳತಳಾಂತರ ಸಾವಿರ ವರ್ಷಗಳಲ್ಲಿ ನಮ್ಮ ಪುರಾತನ ಜನಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಕನ್ನಡಿಗಳನ್ನು ಹಾಕಿಸ್ತಿರಲಿಲ್ಲ. ಇತ್ತೀಚೆಗೆ ಇದನ್ನು ಶೋಕಿ ಮಾಡಿ ಕೆಲವೊಬ್ಬ ವ್ಯಕ್ತಿಗಳ ಸಲಹೆಯ ಮೇರೆಗೆ ಕನ್ನಡಿಗಳನ್ನು ಹಾಕಿಸ್ತಾ ನಾವು ನಮ್ಮ ಮನೆಯಲ್ಲಿ ಮೌಢ್ಯಗಳನ್ನು ನಾವು ಅಳವಡಿಸ್ತಿದ್ದೇವೆ. ಬೆಂಕಿಯ ಜಾಗದಲ್ಲಿ, ಬೆಂಕಿ ಇರುವಂಥ ಜಾಗದಲ್ಲಿ ಕನ್ನಡಿಯನ್ನು ಹಾಕಿಸುವುದು ಮನೆಗೆ ದುರಂತವನ್ನು ಸ್ವಾಗತಿಸಿದಂತೆ. ಇದನ್ನು ನಾವು ತೆಗೆಯಬೇಕು. ನಮ್ಮ ಮನೆಯಲ್ಲಿ ಯಾವ ಮಟ್ಟಕ್ಕೆ ಇದು ನಮ್ಮನ್ನು ಲಾಕ್ ಮಾಡಿರುತ್ತೆ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಅವರ ಅಡಿಯಾಳಾಗಿ ಮುಂದೆ ಯಾವುದೇ ಕೆಲಸ ಮಾಡಲಿಕ್ಕಾಗದಂತೆ, ಅವರ ಮಾತು ಕೇಳಿಕೊಂಡು ಅವ್ರಿಗೆ ವಿರುದ್ಧ ಮಾಡದಂತೆ ಇರ್ತವೆ. ಹಾಗಾಗಿ ನೋಡಿಕೊಂಡು ಇದನ್ನು ಹಿಂದೆ ಮನೆಯಲ್ಲಿ ಸರಿಪಡಿಸ್ಕೊಳ್ಳಿ. ಕನ್ನಡಿಗಳಿಂದ ನಿಮ್ಮ ಮನೆಯಲ್ಲಿ ಅಡುಗೆ ಆರೋಗ್ಯ ಬರುತ್ತೆ ಅಂತ ನಾನು ನಂಬೋದಿಲ್ಲ. ಅಲ್ಲೆಲ್ಲೂ ವಿಜ್ಞಾನದಲ್ಲಿ ಪುರಾವೆಯೇ ಇಲ್ಲ. ಹಾಗಾಗಿ ಕನ್ನಡಿಗಳನ್ನು ಮೊದಲು ಸ್ಕ್ರೂಯಿಂದ ಬಿಚ್ಚಿ ಮನೆಯನ್ನು ನೆಮ್ಮದಿಯ ತಾಣ ಮಾಡಿಕೊಳ್ಳಿ. ನಿಮ್ಗೆ ಬೇಕೇ ಬೇಕು ಅಂದರೆ ಉತ್ತರ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿನ ಮನೆಯ ಈಶಾನ್ಯದಲ್ಲಿ ಹಾಕ್ಕೊಳ್ಳಿ, ನೋಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ವಿಷಯದಲ್ಲಿ ಸಿಕ್ಕಾಕೊಂಬೇಡಿ. ನೀವು ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಂಡಂಗೆ. ಹುಷಾರಾಗ್ರಿ, ಜಾಗ್ರತರಾಗ್ರಿ. ವಂದನೆಗಳು. ದೇವ್ರು ಒಳ್ಳೇದು ಮಾಡಿ.